ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರದ ಒಕ್ಕಲಿಗರ ಸಮುದಾಯ ಭವನಕ್ಕೆ 50 ಲಕ್ಷ ದೇಣಿಗೆ ಪ್ರಕಟಿಸಿದ ಕೋಲಾರ ನೂತನ ಶಾಸಕ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್. ನಾಡಪ್ರಭು ಕೆಂಪೇಗೌಡರ 514ನೇ ಜಯಂತಿಯನ್ನು ಕೋಲಾರ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಜಿಲ್ಲಾ ಒಕ್ಕಲಿಗರ ಸಂಘದಿಂದ ನಗರದ ಪ್ರವಾಸಿ ಮಂದಿರದ ಬಳಿ ಪುಷ್ಪ ಪಲ್ಲಕ್ಕಿಗಳ ಮೆರವಣಿಗೆಗೆ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಚಾಲನೆ ನೀಡಿದರು. ಕೋಲಾರ ತಾಲೂಕಿನ ವಿವಿಧ ಗ್ರಾಮಗಳಿಂದ ಟ್ರ್ಯಾಕ್ಟರ್ಗಳ ಮೂಲಕ ಬಂದಿದ್ದ ಆಕರ್ಷಕ ಪಲ್ಲಕ್ಕಿಗಳು, ತಮಟೆ ವಾದ್ಯಗೋಷ್ಠಿ, ವಿವಿಧ ಜಾನಪದ ಕಲಾ ನೃತ್ಯ ತಂಡಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತದಿಂದ ಕೆಂಪೇಗೌಡ ಜಯಂತಿಯನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕೋಲಾರದ ನೂತನ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ರವರು ಇದೇ ಮೊದಲ ಬಾರಿಗೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಗರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಒಕ್ಕಲಿಗರ ಸಮುದಾಯ ಭವನ ನಿರ್ಮಾಣಕ್ಕಾಗಿ ತಾವು ವೈಯಕ್ತಿಕವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡುವುದಾಗಿ ಘೋಷಣೆ ಮಾಡಿದರು. ಸಂಸದರಾದ ಎಸ್ ಮುನಿಸ್ವಾಮಿರವರು ಕಾರ್ಯಕ್ರಮ ಉದ್ದೇಶಿಸಿ ಒಕ್ಕಲಿಗ ಸಮುದಾಯಕ್ಕೆ ಬಿಜೆಪಿಯ ಸರ್ಕಾರದ ಕೊಡುಗೆಯನ್ನು ವಿವರಿಸಿದರು. ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್ ತಮ್ಮ ನಿಧಿಯಿಂದಲೂ ಹಣವನ್ನು ಕೊಡುವುದಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಇಂಚರ ಗೋವಿಂದರಾಜು, ಜಿಲ್ಲಾಧಿಕಾರಿ ಅಕ್ರಂ ಪಾಷಾ, ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಎಂ ನಾರಾಯಣ, ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆ ಬಿ ಶಂಕರಪ್ಪ, ಹಿರಿಯ ಮುಖಂಡರಾದ ಬಿಸಪ್ಪಗೌಡ, ಮಾಜಿ ನಿರ್ದೇಶಕರಾದ ಒಕ್ಲೇರಿ ರಾಮು, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಮಾಜಿ ಅಧ್ಯಕ್ಷ ನಾಗಾನಂದ ಕೆಂಪರಾಜು, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ರಂಗಪ್ಪ, ಕೋಲಾರ ಜಿಲ್ಲಾ ಕೈಗಾರಿಕಾ ಡೆಪ್ಯುಟಿ ಡೈರೆಕ್ಟರ್ ರವಿಚಂದ್ರನ್, ಅಶೋಕ್ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಕೆಎನ್ ಮಂಜುನಾಥ್, ನಟರಾಜ್, ಸತೀಶ್, ನಗರಸಭಾ ಸದಸ್ಯರಾದ ಮುರಳೀಗೌಡ, ಪ್ರವೀಣ್ಗೌಡ, ಮಂಜುನಾಥ್, ಶಶಿಕಿರಣ್, ದನ್ಮಟ್ನಳ್ಳಿ ಎಸ್ ನಾರಾಯಣಸ್ವಾಮಿ, ಲೋಕೇಶ್, ಮಂಜುನಾಥ್, ಗಿರೀಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು. Thank you.
ಯಾಕೆ ಒಕ್ಕಲಿಗರಿಗೆ ನಾಯಕತ್ವ ಗುಣ ಇದೆ ಅಂತಂದ್ರೆ, ಅವರು ಕಷ್ಟಜೀವಿಗಳು, ಅವರು ಕೊಡುಗೆ ಕೊಡ್ತಕ್ಕಂಥವ್ರು, ಯಾವತ್ತು ಬಂದ್ಕೊಳ್ಳಂಥವ್ರಲ್ಲ, ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ಸೇರ್ಕೊಂಡು ಮಾತ್ರ ನಾಯಕನಾಗ್ತಾನೆ. ಎಲ್ಲರೂ ನಾಯಕರಾಗಲಿಲ್ಲ, ಎಲ್ಲ ಸಮುದಾಯಗಳನ್ನ ಒಟ್ಟಾಗಿ ಸೇರ್ಕೊಂಡು ಹೋಗ್ತಕ್ಕಂಥವ್ರು ಒಕ್ಕಲಿಗರ ನಾಯಕನಾಗ್ತಾರೆ. ಅದೇ ರೀತಿ ಪಾಪ ನಮ್ಮ ಸಂಸದರು ಮೋದಿಯವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೆಸರನ್ನು ಇಟ್ಟಿರೋದ್ರು. ಅಲ್ಲ, ಮೋದಿಯವರಲ್ಲ, ಅದೇ ಕೇಳಿ, ಇಂದಿನ ಬಿಜೆಪಿಯ ಸರ್ಕಾರ 2008 2013 ಬಿಜೆಪಿಯ ಸರ್ಕಾರದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಿದ್ರು, ಅದು ಯಡಿಯೂರಪ್ಪ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಅಥವಾ ಜಗದೀಶ್ ಶೆಟ್ಟರ್ ಇರ್ಬೋದು, ಅವರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತದೆ. ಅವತ್ತು ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಇರೋಣ, ಜನರಿಗೆ ಇಟ್ಟು ಬೇಡ. ನಾನು ಹೇಳ್ತಾ ಇದ್ದೀನಿ, ಗುಣಕ್ಕೆ ಮಕ್ಕಳ ಏನ್ಮಾಡ್ಬೇಕು ಹೇಳ್ತಾ ಇದ್ದೀನಿ, ಗುಣಕ್ಕೆ ಮಕ್ಕಳ ಏನ್ಮಾಡ್ಬೇಕು ಹೇಳ್ತಾ ಇದ್ದೀನಿ, ಗುಣಕ್ಕೆ ಮಕ್ಕಳ ಏನ್ಮಾಡ್ಬೇಕು ಹೇಳ್ತಾ ಇದ್ದೀನಿ. ಬಿಜೆಪಿ ಅವರ ಪ್ರಸ್ತಾವನೆ ಕೇಳಿಸಿದ್ದು, ಬಿಜೆಪಿ ಅವರ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದ್ದು. ಆವಾಗ ಮನಮೋಹನ್ ಸಿಂಗ್ ಅವರು ಅದಕ್ಕೆ ಅಪ್ರೂವಲ್ ಕೊಡ್ತಾರೆ, ಅದಕ್ಕೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯವರು ಅದಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ, ನಾಮಕರಣ ಮಾಡ್ತಾರೆ. ಮತ್ತೆ ಕೆಂಪೇಗೌಡರ ಜಯಂತಿಯನ್ನು ಕೂಡ ಮಾಡಿದ್ದು ಸಿದ್ದರಾಮಯ್ಯ ಅವರು, ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದ್ದು ಸಿದ್ದರಾಮಯ್ಯ ಅವರು. ಇವತ್ತು ಕೆಂಪೇಗೌಡರ ಸೂಕ್ತ ಇದೆ, ಕೆಂಪೇಗೌಡರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮುಂದೆ ಕೆಂಪೇಗೌಡರ ಪ್ರತಿಮೆಯನ್ನು ಮಾಡಿದ್ದಾರೆ ಬೊಮ್ಮಾಯಿ ಅವರು. ಬೊಮ್ಮಾಯಿ ಹೇಗೆ ಕರಪಟ್ಟಿದೆ ಸ್ವಲ್ಪ ಸ್ವಲ್ಪ ಹೇಳಿ, ಇತಿಹಾಸ ನೆನಪಿಸಲಾಗಲಿಲ್ಲ, ಇತಿಹಾಸ ನೆನಪಿಸಲಾಗಲಿಲ್ಲ. ಕೆಂಪೇಗೌಡರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ಕೆಂಪೇಗೌಡರ ಪ್ರತಿಮೆಯನ್ನು ಮಾಡಿ ಯಾರ್ಯಾರು ಏನೇನು ಮಾಡಿದ್ರು ಅದನ್ನೇ ಹೇಳಬೇಕು, ಇತಿಹಾಸ ನೆನಪಿಸಲಿಲ್ಲ. ಅದಾದ್ಮೇಲೆ ಒಕ್ಕಲಿಗರಿಗೆ ನಾಯಕತ್ವದ ಗುಣ ಏನಿದೆ ಅಂದ್ರೆ, ಒಕ್ಕಲಿಗರಿಗೆ ಅವಕಾಶ ಸಿಕ್ಕಾಗ ಯಾರು ವಿಧಾನಸೌಧ ನಿರ್ಮಾಣ ಮಾಡಿದ್ರು, ಕೆಂಗಲ್ ಹನುಮಂತರೇವರು. ಯಾರು ವಿಕಾಸಸೌಧ ನಿರ್ಮಾಣ ಮಾಡಿದ್ರು, ಎಸ್ ಎಂ ಕೃಷ್ಣ ಅವರು. ಯಾರು ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಾಣ ಮಾಡಿದ್ರು, ಕುಮಾರಸ್ವಾಮಿ. ಅಂದ್ರೆ ಒಕ್ಕಲಿಗರಿಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಉಂಟಾಗ್ತಕ್ಕಂತ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಒಕ್ಕಲಿಗರ ಒಂದು ಸೇವೆ ಈ ರಾಜ್ಯಕ್ಕೆ ಸಿಕ್ಕಂತ ಸಂದರ್ಭದಲ್ಲಿ ಬೇರೆ ಬೇರೆ ಸಮುದಾಯಗಳು ಕೂಡ ನಮ್ಮನ್ನು ಗೌರವವಾಗಿ ನಡೆಸಿಕೊಂಡಿದ್ದಾರೆ. ಅದು ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಬಿಜೆಪಿ ಇರಲಿ, ಇತಿಹಾಸವನ್ನ ಯಾರೂ ಕೂಡ ತಿಚ್ಚಬೇಡ. ಕೆಂಪೇಗೌಡರ ಜಯಂತಿ ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡದೆ ಹೋಗಿದ್ರೆ, ಇವತ್ತು ಕೆಂಪೇಗೌಡರ ಜಯಂತಿ ಬಂದು ಒಂದು ಸಮುದಾಯಗಳು ಮಾತ್ರ ಮಾಡ್ಕೊಂಡು ಬರಬೇಕಾಗಿತ್ತು. ಇದು ಸರ್ಕಾರಿ ಕಾರ್ಯಕ್ರಮ ಮಾಡಿದ್ರಿಂದ ಈ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲ ಜನಪ್ರತಿನಿಧಿಗಳನ್ನು ಕರೆಸಿ, ಬೇರೆ ಬೇರೆ ಸಮುದಾಯಗಳನ್ನು ಕರೆಸಿ, ಇದೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಮಾಡ್ತಕ್ಕಂಥದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನ್ ನಮ್ಮ ವಿಜಯ ನಾಯಕಸ್ವಾಮಿ ಅವರು ಮತ್ತೆ ಗೋವಿಂದ ರಾಜೇಂದ್ರ ಕೊಟ್ಟಿದ್ದಾರೆ, ಅವ್ರ ಜೊತೆಗೆ ನಾನು ಕೇಳಿ ರಾಜ್ಯ ಅವ್ರ ಜೊತೆಗೆ ಇದ್ದೀನಿ. ಮತ್ತು ವಿಶೇಷವಾಗಿ ನಮ್ಮ ಕೋಲಾರ ಕ್ಷೇತ್ರದ ಶಾಸ್ತ್ರಿಯಾದಂತ ಕೊಟ್ಟೂರು ಮಂಜುನಾಥರವರಲ್ಲಿ ಕೂಡ ನಾನು ನಮ್ಮ ಸಮುದಾಯದ ಪರವಾಗಿ ತಾವು ಕೂಡ ಅನುದಾನವನ್ನ ತಮ್ಮ ಅನುದಾನದಲ್ಲಿ ಮತ್ತು ವೈಯಕ್ತಿಕವಾಗಿ ಕೂಡ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಇವತ್ತು ನಮ್ಮ ಕಂಟಣ್ಣ ಅವರು ಹೇಳಿದ್ರು, ನನ್ನ ಕಡೆಯಿಂದ ನಾನು ನನ್ನ ವೈಯಕ್ತಿಕವಾಗಿ ನಾನು 50 ಲಕ್ಷಗಳನ್ನು ಭವನ ಕಟ್ಟಬೇಕು. ನಾನು ಕೊಟ್ಟಿದ್ದೆ ಖಂಡಿತವಾಗಿ ಹೇಳಿರುತ್ತೆ, ಯಾಕಂದ್ರೆ ನಾಲ್ಕು ದಿನ ಚಪ್ಪಾಳಿ ಕಟ್ಟಿದ ಸೌಂಡ್ ಜಾಸ್ತಿ ಬರುತ್ತೆ, ನಾನೊಬ್ಬನೇ ಚಪ್ಪಾಳಿ ಕಟ್ಟುವ ಭಾಗದಲ್ಲಿ ಸೌಂಡ್ ಬರೋದಿಲ್ಲ. ನಾಲ್ಕು ಕೈಯಿಂದ ವಾಗ್ದಾಗ ಕೆಂಪೇಗೌಡರ ಹೆಸರನ್ನು ಉಳಿಸಕ್ಕಾಗುತ್ತೆ, ಕೆಂಪೇಗೌಡರ ಹೆಸರನ್ನು ಉಳಿಸುವಂತ ಶಕ್ತಿ ಮತ್ತು ನಾವು ಯಾರಿದ್ದಾರೆ ಅವರು. ಆದ್ರೆ ಇನ್ನೇ ಒಂದು ಪಾಯಿಂಟ್ ಅಷ್ಟು, ಅವ್ರು ಮಾಡಿರುವ ಕೆಲಸ ನಾವು ಭಾರಸ್ತಾರೆ. ಏನೊಂದು ನಮ್ಮ ಕೈಯಲ್ಲಾಗಿದೆ ಅಂತ ಒಂದು ಸೇವೆ ಇದೆಯಲ್ಲ, ಆ ಸೇವೆಯನ್ನು ಅವರು ಇಲ್ಲಿಯೇ ಬಂದುಬಿಟ್ಟು ಸಕ್ಕರೆ ಹಾಕಿದ್ರೆ ಒಂದೇ ಒಂದು ಸಕ್ಕರೆ ಇದನ್ನ ಎತ್ಕೊಂಡು ಹೋಗುತ್ತೇವೆ ನೀವೇ. ಆದ್ರಿಂದ ನಾವು ಒಂದು ಸೇವೆ ಅಂತ ಮಾಡೋಣ ಅಂತ ಹೇಳ್ತಾ, ಖಂಡಿತವಾಗ್ಲೂ ನನಗಂತೂ ಯಾವುದೇ ಜಾತಿ ನೀತಿ ಗೆಲ್ಲ. ಈ ಕೋಲಾರ ತಾಲೂಕಲ್ಲಾಗ್ಬೋದು, ಮುಳ್ಬಾಗ ತಾಲೂಕಲ್ಲಾಗ್ಬೋದು, ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾದರೂ ನನ್ನ ಜನಾಂಗ ಓಟು 1000 ಓಟು ಇಲ್ಲ ನನಗೆ. ಆದರೆ ನನ್ನ ಎಲ್ಲ ಜನಾಂಗದವರು ಸ್ವಾಗತ ಮಾಡಿ ಇವತ್ತು ಕೋಲಾರಕ್ಕೆ ಶಾಸಕ ಮಾಡಿದ್ದಾರೆ. 100% ಅವರು ನ್ಯಾಯ ಮಾಡುವಂಥ ಕೆಲಸ ಅಂತ ನಾನು ಮಾಡೇ ಮಾಡ್ತೀನಿ ಅಂತ ನಾನು ಹೇಳ್ತಾ, ಇವತ್ತು ನಮಗೆ ಮೊದಲನೇದಾಗಿ ಸರ್ಕಾರದ
ಕಾರ್ಯಕ್ರಮ ನಾನು ಶಾಸಿಸಲಾಗಿದೆ. ಇದು ಮೊದಲನೇ ಸರ್ಕಾರದ ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅದು ಕೆಂಪೇಗೌಡರ ಜಯಂತಿಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಮೊದಲನೇ ಆಗಿರೋದ್ರಿಂದ ನಾನು ಪುಣ್ಯವಂತರು ಅಂತ ತಿಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಯ ಹಿಂದ್, ಜೈ ಕರ್ನಾಟಕ, ಕೆಂಪೇಗೌಡರಿಗೆ ಜೈ. ಇಂತಹ ಸಂದರ್ಭದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಆಳಿದಂತಹ ಪ್ರಭುವನ್ನ ಇವತ್ತು ನಾವು ನೆನಪಿಸಿಕೊಳ್ತಾ ಇದೀವಿ ಅಂದ್ರೆ ಆ ಸಂದರ್ಭದಲ್ಲಿ ಅವರು ಮಾಡಿದಂತ ಅವರ ದೂರದೃಷ್ಟಿ, ಅವ್ರು ಮಾಡಿದಂತ ಸಾಧನೆ ಆಧಾರದ ಮೇಲೆ ಇವತ್ತು ಅವರಿಗೆ ನಾವು ಸ್ಮರಿಸ್ಕೊಳ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಅವರು ನೀಡಿದಂತಹ ಒಂದು ಕೊಡುಗೆ ಇವತ್ತು ಇಡೀ ನಮ್ಮ ಭಾರತದಲ್ಲಿ ಕರ್ನಾಟಕ ಇವತ್ತು ಅರ್ಚನೆಯಾಗಿ ನಿಂತಿದೆ ಅಂದ್ರೆ ಬೆಂಗಳೂರು ನಗರದಲ್ಲಿ ಇವತ್ತು ನಾವು ಎಲ್ಲ ಅತ್ಯಾಧುನಿಕ ಮಕ್ಕಳಿಗೆ ಸ್ಫೂರ್ತಿ ಆಗುತ್ತೆ. ನೀಡ್ತಾ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೂ ತುಂಬುತ್ತೆ. ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮಹೇಶ್ ಫೋನ್ ಮಾಡಿ ಬಂದಿಲ್ಲ. ಸೌತ್ ಜೋನ್ ಕೋವಿಡ್ ಹ್ಯಾಂಡಲ್ ಮಾಡಿದ್ದೆ.